Do you think technology can replace human beings? No, technology cannot replace human beings. So how would you Technology The human it? approach also has to be there. So which technology cannot provide. So that's why generally we say artificial intelligence in the natural stupidity is better okay. than the ಸೊ ಒಬ್ಬ ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಠಾಣೆಗೆ ಹೋದಾಗ ನಮ್ಮ ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಲೋ ಜನರ ಜೊತೆ ಬೆರೆದು ಯಾವ ರೀತಿ ಮಾತಾಡ್ತಾರೆ ಅವ್ರಿಗೆ ಯಾವ ರೀತಿ ಇದನ್ನು ಕೊಡ್ತಾರೆ ಸಮಾಧಾನವನ್ನು ಕೊಡ್ತಾರೆ ಯಾವ ರೀತಿ ಅವರ ಕಂಪ್ಲೇಂಟನ್ನು ತಗೊಳ್ತಾರೆ ಅದು ಬಹಳ ಮಹತ್ವ ಆಗ್ತವೆ ಹೊರತು ಅವರು ಸಿಸ್ಟಮಲ್ಲಿ ಏನು ಎಂಟ್ರಿ ಮಾಡ್ತಾರೆ ಅದರ ಮೇಲೆ ಟೆಕ್ನಾಲಜಿ ಇಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್ ಆ್ಯಂಡ್ ಇಟ್ಸ್ ಆನ್ ಎನೇಬಲರ್ ಇನ್ ಡೂಯಿಂಗ್ ಅವರ್ ಇನ್ವೆಸ್ಟಿಗೇಷನ್ಸ್ ಈ ಉದಾಹರಣೆಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳಿದ್ದಾವೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ಗೆ ಆರ್ ಇಮ್ಮೆನ್ಸ್ಲಿ ಹೆಲ್ಪ್ಫುಲ್ ಫಾರ್ ಅರ್ ಇನ್ ಐಡೆಂಟಿಫೈಯಿಂಗ್ ದ ಕಲ್ಪ್ರೇಟ್ಸ್ ಇನ್ ಐಡೆಂಟಿಫೈ ನೋಯಿಂಗ್ ದೇರ್ ದಿಸ್ ಥಿಂಗ್ ಅವರ ಗೇಟನ್ನು ನೋಡಿನೇ ನಮ್ಮರು ಡಿಸೈಡ್ ಮಾಡ್ತಾರೆ ಇವನು ಇಂಥ ಕ್ರಿಮಿನಲ್ಲು ಇವನೇ ಇವನು ಅಂತ ನೇರವಾಗಿ ನಮಗೆ ಮುಖ ಕಾಣೋದು ಬೇಕಾಗಿಲ್ಲ ಸೊ ಆ ರೀತಿಯಲ್ಲಿ ನಮಗೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಏಡ್ ಆ್ಯಂಡ್ ಲಾಟ್ ಆಫ್ ಅಸಿಸ್ಟೆನ್ಸ್ ವಿಲ್ ಬಿ ಇದೆ ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ದ ಪೊಲೀಸ್ ಹ್ಯಾಸ್ ಟು ವರ್ಕ್ ವಿತ್ ದ ಪೀಪಲ್ ಇಟ್ಸ್ ನಾಟ್ ಲೈಕ್ ಅದರ್ ಡಿಪಾರ್ಟ್ಮೆಂಟ್ಸ್ ವೇರ್ ವಿ ಪುಷ್ ದ ಫೈಲ್ಸ್ ಆ ಥರದ್ದು ಆಗೋದಿಲ್ಲ ಸೊ ವಿ ಹ್ಯಾವ್ ಟು ವರ್ಕ್ ವಿತ್ ದ ಪೀಪಲ್ ಸೊ ದಟ್ ಹ್ಯೂಮೇನ್ ಅಪ್ರೋಚ್ ಹ್ಯಾಸ್ ಟು ಬಿ ಇದೆ ಇಟ್ ವಿಲ್ ಬಿ ದೇರ್ ಇಟ್ ವಿಲ್ ರಿಮೇನ್ ದೇರ್ ಓಕೆ ಸರ್ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಸಿ ಸಿ ಎಲ್ಲ ಕಡೆ ಇದೆ ಇವತ್ತು ಸೊ ಪೊಲೀಸವ್ರು ಹಾಕಿದರೆ ಹಾಗಿದ್ರೆ ಕಳ್ಳರಾಗಲಿ ಸಂಬಡಿ ಹೂ ಇಸ್ ಡೂಯಿಂಗ್ ಕ್ರೈಮ್ ಒಂದು ಪೊಲೀಸ್ ಬೀಟ್ ಆಗಲಿ ಅಥವಾ ಪೊಲೀಸ್ ಜಾಸ್ತಿ ಇದ್ದಷ್ಟು ಅವ್ನಿಗೆ ಒಂದು ಸ್ವಲ್ಪ ಭಯ ಇರುತ್ತೆ ಅಲ್ಲೊಂದು ಕ್ಯಾಮ್ರ ಇದೇನು ಗೊತ್ತಿದ್ರು ಅದೊಂದು ಎಫೆಕ್ಟ್ ಆಗಲ್ಲ ಇದೇ ಆಮೇಲೆ ನೋಡ್ಕೊಂಡು ಅದು ವರ್ಕ್ ಆಗ್ತದೆ ಹಿಲ್ ಹಾವ್ ಲಾಟ್ ಆಫ್ ಡೌಟ್ಸ್ ಸೊ ಡೋಂಟ್ ಯು ಥಿಂಕ್ ಇಟ್ಸ್ ಅವೇ ವಿತ್ ಆಲ್ ದ ಓಲ್ಡರ್ ಸಿಸ್ಟಮ್ಸ್ ನಮ್ಮ ಬೀಟ್ ಸಿಸ್ಟಮ್ ಏನಿದೆ ಬೀಟ್ ಸಿಸ್ಟಮನ್ನು ಸಿಸ್ಟಮ್ ಇಟ್ ಈಸ್ ಸ್ಟಿಲ್ ದೇರ್ ಬಟ್ ಬೀಟ್ ಸಿಸ್ಟಮ್ ಹ್ಯಾಸ್ ಅನ್ ಇಂಪ್ರೊವೈಸ್ಡ್ ವಿತ್ ಇ ಬೀಟ್ ಸಿಸ್ಟಮ್ ವೇರಿಯನ್ ಮುಂಚೆ ಪಾಯಿಂಟ್ ಬುಕ್ಕಲ್ಲಿ ಹೋಗಿ ಅಲ್ಲಿ ಸೈನ್ ಮಾಡಬೇಕಾಗಿತ್ತು ಅದು ಇದೆಲ್ಲ ಇತ್ತು ಈಗ ಅವರು ಅಲ್ಲಿ ಹೋದ ತಕ್ಷಣವೇ ಅಲ್ಲಿ ಇದಾದ್ಮೇಲೆ ನಮ್ಮ ಸಿಸ್ಟಮ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಹಿ ಆಸ್ ರೀಚ್ಡ್ ದಟ್ ಸ್ಪಾಟ್ ಅಂತ ಹೇಳಿ ಸೊ ಹೀಗಾಗಿ ಅದು ಬ್ಯಾಕ್ ಎಂಡಲ್ಲಿ ನಮಗೆ ಕಂಪ್ಲೀಟ್ ಡೇದು ರಿಪೋರ್ಟ್ ಸಿಗುತ್ತೆ ಎಫಿಷಿಯನ್ಸಿ ಆಫ್ ಬೀಟ್ ಸರ್ವಿಸ್ ಆ್ಯಸ್ ಇಂಪ್ರೂವ್ಡ್ ಓಕೆ ಮುಂಚೆ ಏನಾಗ್ತಾ ಇತ್ತು ಅವ್ರು ಹೋಗಿದ್ದಾನೆ ಇಲ್ವೋ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ನಾವು ದ ಎಫಿಷಿಯನ್ಸಿ ಆಫ್ ಬೀಟ್ ಸರ್ವಿಸ್ ಆ್ಯಸ್ ಇಂಪ್ರೂವ್ಡ್ ಸೊ ಅದೇ ರೀತಿಯಲ್ಲಿ ಬೇರೆ ಟ್ರಾಫಿಕ್ ಇದ್ರ ಚಲಾನ ಹಿಂಗೆ ಇರ್ಬೋದು ಅದರಲ್ಲಿ ಈಗ ಪಬ್ಲಿಕ್ಗೆ ನಾವು ಚಲಾನ್ ಜೊತೆಗೆ ವಿ ಆರ್ ಗಿವಿಂಗ್ ದ ವಿಡಿಯೋ ಎವಿಡೆನ್ಸ್ ಆಲ್ಸೋ ಫೋಟೋಗ್ರಾಫಿಕ್ ಎವಿಡೆನ್ಸ್ ಆಲ್ಸೋ ದಟ್ ನೀವು ಈ ಥರ ವಾಯ್ಲೇಷನ್ ಮಾಡಿದ್ರೆ ಆ್ಯಂಡ್ ವಿ ಅಲೋ ದೆಮ್ ಟು ಚಾಲೆಂಜ್ ಇಫ್ ದೇ ಥಿಂಕ್ ದಟ್ ದೇ ಹ್ಯಾವ್ ನಾಟ್ ಡನ್ ದ ಮಿಸ್ಟೇಕ್ ಆ್ಯಂಡ್

ಆದರೆ ಒಬ್ಬ ಪೊಲೀಸ್ ಮನಲ್ಲಿ ನಿಂತ್ಕೊಂಡಿದ್ದಾಗ ಒಂದು ಭಯ ಇರುತ್ತೆ ಸಿಗ್ನಲ್ ಜಂಪ್ ಮಾಡಬಾರ್ದು ಅಂತ ಯಾಕೆ ಬರೀ ಭಯದಿಂದಲೇ ಮಾಡಬೇಕು ಅಂತ ನೀವು ಇಲ್ಲ ಅಂದರೆ ನೀವು ಫಾಲೋ ಮಾಡೋದಿಲ್ಲವಾ ಟ್ರಾಫಿಕ್ ರೂಲ್ಸ್ ಆರ್ ಮೆಂಟ್ ಫಾರ್ ಯುವರ್ ಸೇಫ್ಟಿ ನಾಟ್ ಫಾರ್ ಯುವರ್ ದಿಸ್ ಥಿಂಗ್ ಇಟ್ ದೀಸ್ ಆರ್ ರೋಡ್ ಬಿಹೇವಿಯರ್ ಆಸ್ಪೆಕ್ಟ್ಸ್ ವಿಚ್ ಯು ಆರ್ ಸಪೋಸ್ ಟು ಫಾಲೋ ಇನ್ ಎನಿ ವೆಸ್ಟರ್ನ್ ಕಂಟ್ರಿ ಹ್ಯಾ ಯು ಸಿ ಎನಿ ಪೊಲೀಸ್ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದಿ ಜಂಕ್ಷನ್ ದೇ ಡೋಂಟ್ ಫಾಲೋ ಟ್ರಾಫಿಕ್ ರೂಲ್ಸ್ ಬಿಕಾಸ್ ಟ್ರಾಫಿಕ್ ಮ್ಯಾನ್ ಇಸ್ ದೇರ್ ದ್ರಿ ಕಾನ್ಸೆಪ್ಟ್ ಆಫ್ ಪೊಲೀಸ್ ಮ್ಯಾನ್ ಇದ್ರೇ ನಾವು ಇದನ್ನ ಕೇಳ್ತೀವಿ ಈ ಉದಾಹರಣೆ ಮನೆ ಇದು ಕ್ಲಾಸಲ್ಲಿ ಮಕ್ಳುಗಳು ಮಾಡ್ತಾರಲ್ಲ ಆ ರೀತಿ ಆಯಿತು ಟೀಚರ್ ಬಂದ ತಕ್ಷಣ ಸೈಲೆಂಟ್ ಆಗ್ತಾರೆ ಬರೋಕ್ಕಿಂತ ಮುಂಚೆ ಹೂ ಅಂತ ಇರ್ತಾರೆ ಆ ರೀತಿಯ ವರ್ತನೆ ಸರಿ ಅಲ್ವಲ್ಲ ಸೊ ಅದೇ ಆನ್ ಅದೇ ಸರ್ ಈಗ ನೀವು ಹೇಳ್ದಂಗೆ ಈಗ ಯಾರನ್ನು ನೀವು ಚೆಕ್ ಮಾಡಲ್ಲ ಮೊದಲೆಲ್ಲ ಆ ರೀತಿ ಅದಿತ್ತು ಏನಿದೆಪ್ಪ ಏನು ಏನು ಅಂತ ಹೇಳಿ ಚೆಕ್ ಮಾಡ್ತಾ ಇದ್ರು ಅವ್ನು ಕಳ್ಳತ ಕಳ್ಳನ ಅನ್ನೋದು ಇಮಿಡಿಯೇಟ್ ಆಗಿ ಅವ್ರಿಗೆ ಗೊತ್ತಾಗ್ತಾ ಇತ್ತು ಇವನು ಈ ಥರ ಕೇಸ್ಗಳಲ್ಲಿ ಇದಾನೆ ಅಂತ ಹೇಳಿ ಬಟ್ ಅದಕ್ಕೆ ಇದು ಡಿಸ್ ಅಡ್ವಾಂಟೇಜ್ ಆಗಿಲ್ವಾ ಈಗ ಹೇಗೆ ಅಂತ ಹೇಳಿ ಯಾವುದಕ್ಕೆ ಈ ಈ ಥರ ಏನಂದರೆ ಮೊದಲು ಚೆಕ್ ಮಾಡ್ತಾ ಇದ್ರು ವೆಹಿಕಲ್ಗಳನ್ನ ಚೆಕ್ ಮಾಡುವಂಥದ್ದು ಚೆಕಿಂಗ್ ಈಸ್ ಗೋಯಿಂಗ್ ಆನ್ ಸಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ವಿ ಆರ್ ಡೂಯಿಂಗ್ ಚೆಕಿಂಗ್ ಈಸ್ ಗೋಯಿಂಗ್ ಆನ್ ಇನ್ಫ್ಯಾಕ್ಟ್ ಇಟ್ ಈಸ್ ಇಂಪ್ರೂವ್ಡ್ ಆಲ್ಸೋ ಈಗ ನಮ್ಮ ಸಿಸ್ಟಮಲ್ಲಿ ಬ್ಯಾಕ್ ಆ್ಯಂಡ್ ಡಾಟಾ ಬೇಸ್ನಲ್ಲಿ ಎಲ್ಲಾ ಅಂಶಗಳು ಇರೋದ್ರಿಂದ ವೆನ್ ವಿ ಡೂ ಎನಿ ಸ್ಪೆಷಲ್ ಡ್ರೈವ್ ಅವರನ್ನ ವಾಹನವನ್ನು ನಿಲ್ಲಿಸಿದಾಗ ನೀವೇ ಪೇಪರ್ಗಳಲ್ಲಿ ನೋಡಿರ್ತಾರೆ ಎಷ್ಟು ಒಂದೂವರೆ ಲಕ್ಷ ಅವನ ಮೇಲೆ ದಂಡ ಇತ್ತು ಇವನ್ ಮೇಲೆ ಐವತ್ತು ಸಾವಿರ ಇತ್ತು ಇದಿತ್ತು ಅಂತೇಳಿ ಮುಂಚೆ ಅದು ಆಗ್ತಾ ಇರಲ್ಲ ಅವನು ಅವನು ನೋಡ್ತಾ ಇದ್ದ ಇವನು ಇದು ಇದ್ದ ಇಲ್ಲಿ ವಯೋಲೇಷನ್ ಮಾಡಿದ್ರೆ ದಂಡ ಆಗ್ತಾ ಇದ್ದ ನಾವು ಇಟ್ ಈಸ್ ಹ್ಯಾಪನಿಂಗ್ ಎಟ್ ಎ ಮಚ್ ಬ್ರಾಡರ್ ಲೆವೆಲ್ ಮಚ್ ಸಿಸ್ಟಮಿಕ್ ಲೆವೆಲ್ ಜೊತೆಗೆ ಈಗ ಉದಾಹರಣೆಗೆ ನಮ್ಮಲ್ಲಿ ಸಿಂಗಲ್ ಡಿಜಿಟ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ಸ್ ಅಂತ ಇದ್ದಾವೆ ಸೊ ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಂಶಯಾಸ್ಪದ ಸಂದರ್ಭಗಳಲ್ಲಿ ನಮ್ಮಲ್ಲಿ ಸಿಕ್ಕಾಗ ಎಸ್ಪೆಷಲಿ ರಾತ್ರಿ ಹೊತ್ತಿನಲ್ಲಿ ನಮ್ಮವರು ಮೀಟ್ ಮಾಡುವಾಗ ಅಥವಾ ಹೊಯ್ಸಳದವರು ಪೆಟ್ರೋಲಿಂಗ್ ಮಾಡುವಾಗ ಯಾರೇ ಒಬ್ಬ ಸಂಶಯಾಸ್ಪದ ವ್ಯಕ್ತಿ ಸಿಕ್ಕರೆ ಅವನ ಫಿಂಗರ್ ಪ್ರಿಂಟ್ ಒಂದು ಸಿಂಗಲ್ ಡಿಜಿಟ್ ಫಿಂಗರ್ ಪ್ರಿಂಟಿನಿಂದ ಬ್ಯಾಕ್ ಆ್ಯಂಡ್ ಡಾಟಾ ಡಾಟಾಬೇಸಲ್ಲಿ ವಿ ಕ್ಯಾನ್ ಡಿಟರ್ಮಿನ್ ವೆದರ್ ಹಿ ಈಸ್ ಇನ್ವಾಲ್ಡ್ ಇನ್ ಎನಿ ಕೇಸ್ ವೆದರ್ ಈಸ್ ವಾಂಟೆಡ್ ಇನ್ ಎನಿ ಕೇಸ್ ವೆದರ್ ದೇರ್ ಈಸ್ ಎನಿ ಎನ್ ಬಿ ಡಬ್ಲ್ಯೂ ಪೆಂಡಿಂಗ್ ಎಕ್ ನಿಸ್ಟಿಮ್ ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಟೆಕ್ನಾಲಜಿ